ನ್ಯೂಸ್ 13 ಸಕಾರಾತ್ಮಕ ವಿಷಯಗಳನ್ನು ತಿಳಿಯೋಣ, ಸಮಾಜಕ್ಕೆ ತಿಳಿಸೋಣ. ಧಾರಿಣಿ, ಇವತ್ತೊಂದು ಸೂಪರ್ ಕತೆ ಹೇಳು. ಹಾ, ಇವತ್ತೊಂದು ಬೆಸ್ಟ್ ಕತೆ ಹೇಳ್ತೇನೆ ನಾನು. ಈ ಕತೆ ಕೂಡ ಇಂದಿನಂತೆ ನಾನು ಮುಂದೆ ಹೇಳಿದೆ ಅಲ್ಲ, ಆ ರೀತಿಯೇ ಒಂದು ಒಳ್ಳೆ ಕತೆ ಇದು. ಈ ಕಥೆಯಲ್ಲಿ ಏನು ಗೊತ್ತಾ, ಇಬ್ಬರು ಹುಡುಗರ ಕತೆ. ಈ ಇಬ್ಬರು ಹುಡುಗರು ನಡ್ಕೊಂಡು ಹೋಗ್ತಾ ಇದ್ರು ನದಿ ದಡದ ಇಲ್ಲಿ. ಅವ್ರು ನಡ್ಕೊಂಡು ಹೋಗ್ತಾ ಇದ್ರು, ನಡ್ಕೊಂಡು ಹೋಗ್ತಿರುವಾಗ ಮಾತಾಡ್ತಾನೆ ಹೋಗ್ತಾ ಇದ್ರು. ಹಾಗೆ ಹೀಗೆ ನಿನಗೆ ಆ ನದಿ ಉಂಟಲ್ಲ, ತುಂಬ ಜೋರಾಗಿ ಹರಿತಾ ಇತ್ತು, ಫುಲ್ಲು ಫುಲ್ ಅದು ಅದು ನದಿಯಲ್ಲಿ ತುಂಬ ಸಾಮಾನು ಕೂಡ ಹರಿತಾ ಇತ್ತು. ಇವರು ಇದೆಲ್ಲ ನೋಡ್ತಾರೆ, ನೋಡೋ ಮರೆಯ ಎಷ್ಟು ಸಾಮಾನು ಹರಿತಾ ಇದೆ, ಯಾರ್ಯಾರ್ದು ಏನೇನೋ ಸಾಮಾನು ಹೋಗಿರ್ಬೋದು ಅಂತೇಳಿ ಇವ್ರು ಮಾತಾಡ್ಕೊಂಡೇ ಹೋಗ್ತಾ ಇದ್ರು. ಮಾತಾಡ್ಕೊಂಡು ಆಚೆ ಈಚೆ ನೋಡುವಾಗ ಒಬ್ಬನಿಗೆ ಅಲ್ಲೊಂದು ಒಳ್ಳೆ ಕಂಬಳಿ ಕಂಡಿತು. ಕಂಬಳಿ ಅಂದರೆ ಅದು ಹೊದಿಲಿಕ್ಕೆ ಇದಿರ್ತದಲ್ಲ ಅಂತ, ಬೆಡ್ಶೀಟ್ ಆ ಥರದ್ದು ಅವನಿಗೆ ಕಂಡಿತು. ಅವನು ಹೇಳ್ತಾನೆ, ನೋಡು ನೋಡು ಅಲ್ಲಿ ಎಷ್ಟು ಸೂಪರ್ ಕಂಬಳಿ ಇದೆ, ತೊಗೊಳ್ಳುವ ಅಲ್ಲ ನಾವು. ಅದಕ್ಕೆ ಇವನು ಹೇಳ್ತಾನೆ, ಬೇಡ ಬೇಡ ಅದು ಸುಮ್ಮನೆ ಬೇಡ, ಏನಾದರೂ ಬೇರೆ ಇದಕ್ಕೂ ಸಾಕೋದು ಬೇಡ ಅಂತ ಹೇಳ್ತಾನೆ ಅವನು. ಇಲ್ಲ ಇಲ್ಲ ನೀನೇನೇ ಮಾಡು, ನಾನು ಇದರಲ್ಲಿ ಹರಿಯುವ ನದಿಯಲ್ಲಿ ಜಂಪ್ ಮಾಡಿ ಅದನ್ನು ತೊಗೊಂಡೇ ಬರ್ತೇನೆ ನೋಡಬೇಕಾದ್ರೆ. ಅವನು ಹೇಳ್ತಾನೆ, ಬೇಡ ಅದೇನಾದರೂ ಹೆಚ್ಚು ಕಡಿಮೆ ಆದರೆ ಅಂತ ಹೇಳ್ತಾನೆ. ಇವನು ಕೇಳಲೇ ಇಲ್ಲ, ನೋಡು ನನಗೆ ಮಾಡಿ ತೋರಿಸ್ತೇನೆ ಅಂತ ಹೇಳ್ತಾನೆ. ಇವನು ಹೇಳುವಷ್ಟು ಸುಲಭ ಇರಲಿಲ್ಲ, ಹರಿಯುವ ನದಿ ಅಂದರೆ ತುಂಬ ಫಾಸ್ಟ್ ಇರ್ತದೆ. ಮಾತ್ರ ಇವನಿಗೆ ಈಜು ಬರ್ತಾ ಇತ್ತು, ಇವನು ಸೂಪರ್ ಸ್ವಿಮ್ಮರ್ ಇದ್ದ, ಇಬ್ಬರು ಕೂಡ ಸೂಪರ್ ಸ್ವಿಮ್ಮರ್ ಇದ್ರು. ಇವನೇನು ಮಾಡಿದ, ನದಿಯಲ್ಲಿ ಹಾರಿಬಿಟ್ಟ. ನದಿಯಲ್ಲಿ ಹಾರುವಾಗ ಇವನಿಗೆ ಗೊತ್ತಾಯ್ತು ಇದು ಎಷ್ಟು ನದಿ ಹಾರ್, ಇದು ಹರಿಯುವ ನದಿ ತುಂಬಾ ಫೋರ್ಸಲ್ಲಿತ್ತು. ಇವನು ಎಷ್ಟು ಈಜಿದ್ರು ಕೂಡ ಇವನು ಹರಿದಾಗೆ ಆಗ್ತಾ ಇತ್ತು ಇವನಿಗೆ, ಆಗಲೇ ಇಲ್ಲ. ಆದರೆ ಸಹ ಅವನು ಹೆಂಗಾದರೂ ಮಾಡಿ ಕಷ್ಟಪಟ್ಟು ಅವನು ಆಚೆ ಈಚೆ ಅವನಿಗೆ ಮಧ್ಯ ಮಧ್ಯದಲ್ಲಿ ಏನೆಲ್ಲ ಸಾಮಾನು ಬರ್ತಾ ಇತ್ತಲ್ಲ ಅದೆಲ್ಲ ಹೊಡೆದು ಏನೆಲ್ಲ ಆಗ್ತಾ ಇತ್ತು ಅವನಿಗೆ. ಆದರೆ ಸಹ ಅವನು ಸ್ವಿಮ್ ಮಾಡಲಿಕ್ಕೆ ಟ್ರೈ ಮಾಡಿದ, ಸ್ವಿಮ್ ಮಾಡ್ತಾನೇ ಹೋದ, ಸ್ವಿಮ್ ಮಾಡ್ತಾನೇ ಹೋದ. ಅದು ಕಂಬಳಿ ತುಂಬ ದೂರ ಇತ್ತಲ್ಲ, ಹೇಗಾದರೂ ಮಾಡಿ ಅವನು ಆ ಕಂಬಳಿಯನ್ನು ಹಿಡಿದು ಬಿಟ್ಟ. ಒಮ್ಮೆ ಅವನಿಗೆ ಖುಷಿಯಾಯಿತು, ಹಬ್ಬ ನಾನು ಈ ಕಂಬಳಿಯನ್ನು ಹಿಡಿದು ಬಿಟ್ಟೆ ಅಲ್ಲ, ನಾನು ಹೇಳಿದ್ ನೋಡಿ ತೋರಿಸಿಬಿಟ್ಟೆ, ಇದು ಕಂಬಳಿ ಅಂತ ಹೇಳಿಬಿಡ್ತಾನೆ. ಆವಾಗ ಇವನಿಗೆ ಏನೋ ಒಂದು ಕೈಯಲ್ಲಿ ಏನೋ ಕೈಯಲ್ಲಿ ಹಿಡ್ದಂಗೆ ಅನಿಸ್ತಿತ್ತು. ಇವನು ಹೇಳ ಹಿಂಗೆ ನೋಡಬೇಕಾದ್ರೆ ಅದು ಕಂಬಳಿ ಅಲ್ಲ, ಕರಡಿ ಇರ್ತದೆ. ಕರಡಿನ? ಹಾಂ, ಕರಡಿ ಇರ್ತದೆ. ಅದು ಏನು ಗೊತ್ತಾ, ಅಲ್ಲಿ ಹೇಗೆ ನದಿ ಹರಿತಾ ಇರ್ತದಲ್ಲ ಹಾಗೇನೆ ಇದು ಕೂಡ, ಇದು ನದಿ ಹರಿಯುವ ನದಿಯಲ್ಲಿ ಇದು ಕೂಡ ಬರ್ತಾ ಇತ್ತು. ಇವನು ಗೆಳೆಯ ಗೆಳೆಯ ಅಂತ ಹೇಳಿ ಜೋರಾಗಿ ಕೂಗ್ತಾನೆ, ಇದು ಕಂಬಳಿ ಅಲ್ಲ ಇದು ಕರಡಿ, ಇದು ನನಗೆ ಹಿಡಿದು ಬಿಟ್ಟಿದೆ, ಏನು ಮಾಡೋದು, ಕರಡಿ ಕರಡಿ ಅಂತ ಹೇಳಿ ಹೇಳ್ತಾನೆ. ಹಾಗಾದರೆ ಬಿಡಲ್ಲ ಅದನ್ನು, ಏನು ಮಾಡ್ತಾ ಇದ್ದೀವಿ, ಬೇಗ ಬಾ ಇಲ್ಲಿ ಅಂತ ಹೇಳ್ತಾನೆ. ಇವನೇನು ಹೇಳ್ತಾನೆ, ಇದು ಕರಡಿ ನಾನು ಬಿಡಲಿಕ್ಕೆ ಟ್ರೈ ಮಾಡ್ತಾ ಇದ್ದೇನೆ, ಬಟ್ ಇದು ನನ್ನನ್ನು ಹಿಡ್ಕೊಂಡು ಕೂತಿದೆ ಅಂತ ಹೇಳ್ತಾನೆ. ಅವನೇನು ಮಾಡ್ತಾನೆ, ಹೇಗಾದರೂ ಮಾಡಿ ಕೈ ಎಳಿತಾನೆ, ಈ ಕರಡಿ ಕೂಡ ಹೀಗೆ ಬಿಟ್ಬಿಡ್ತದ, ಇಲ್ಲಲ್ಲ ಅದು ಕೂಡ ಹಾಗೇನೇ ಆಚೆ ಈಚೆ ಅದನ್ನು ಅವನನ್ನು ಹೇಗಾದರೂ ಮಾಡಿ ಅವನು ತಿಂದೇ ಬಿಡಬೇಕಂತ ಇವನು ಕರಡಿ ಯೋಚನಿಸ್ತದೆ. ಇವನು ಬಿಡಿಸ್ಲಿಕ್ಕೆ ಟ್ರೈ ಮಾಡ್ತಾನೆ. ಮತ್ತೆ ಇನ್ನೊಬ್ಬ ಗೆಳೆಯ ಬರ್ತಾನೆ, ಇನ್ನೊಬ್ಬ ಅವನದ್ದು ಫ್ರೆಂಡ್ ಅಲ್ಲಿ ನದಿ ದಡಕ್ಕೆ ನಿಂತಿರ್ತಾನಲ್ಲ, ಅವನೇ ಬರ್ತಾನೆ. ಅವನು ಬಂದು ಹೇಗಾದರೂ ಮಾಡಿ ಇಬ್ಬರು ಸೇರಿ ಆ ಕರಡಿಯಿಂದ ಅವನ ಕೈಯನ್ನು ತೆಗಿತಾರೆ. ಮತ್ತೆ ಅವರು ಹೇಗಾದರೂ ಮಣ್ಣು ನದಿಯ ದಡಿಗೆ ಸಹ ಬರ್ತಾರೆ. ಆಮೇಲೆ ಇವನು ಬಂದು ಹೇಳ್ತಾನೆ, ನೋಡು ಮರೆಯ ನಾನು ಹೇಳಿದ್ದೆ ಅದು ಅಲ್ಲ, ಸುಮ್ಮನೆ ನೀನು ಯಾಕೆ ಆಸೆ ಪಟ್ಟಿ, ಅದು ಆ ಕರಡಿ ನಿಕಲ ಕರಡಿ ಬಂತಲ್ಲ ಅಂತ ಹೇಳಿದೆ. ಅವನು ಹೇಳಿದ ಇದಂತ, ಅದು ಕರಡಿ ಅಲ್ಲ, ನೀನು ಯಾಕೆ ಸುಮ್ಮನೆ ಇಷ್ಟು ಕಷ್ಟಪಟ್ಟು ಅದನ್ನು ಹೇಳೋದು ಕಂಬಳಿ ಅಂತ ಹೇಳಿ, ಅದಕ್ಕೆ ಯಾವತ್ತೂ ಹೆಚ್ಚು ಆಸೆ ಮಾಡಬಾರ್ದು ಅಂತ ನಾನು ನಿಮಗೆ ಮೊದಲು ಕೂಡ ಹೇಳಿದ್ದೆ, ನೀನು ತುಂಬ ಬಾರಿ ನಾನು ನಿನಗೆ ಹೇಳಿದ್ದೆ ಅಲ್ಲ, ನೀನು ಯಾಕೆ ಕೇಳಲಿಲ್ಲ ಅಂತ. ಅವನು ಹೇಳ್ತಾನೆ, ಹೌದು ಗೆಳೆಯ ನಾನು ಮಾಡಿದ್ದು ತಪ್ಪು, ಸುಮ್ಮನೆ ನಾನು ನನ್ನ ಇದು ಸುಮ್ಮನೆ ನಾನು ಆ ನದಿ ಹರಿಯೋ ನದಿಯಲ್ಲಿ ಕಂಬಳಿ ಅಂತ ಹೇಳ್ಕೊಂಡು ಹಿಡಿದು ಬಿಟ್ಟೆ. ಅವನು ನೋಡಿ ಹೆಂಗೆ ಕಷ್ಟಪಟ್ಟು ಸುಮ್ಮನೆ ಅವನು ಇದು ಮಾಡಿದ್ದ ಅಲ್ಲ, ಅದು ಕರಡಿ ಆಯ್ತಲ್ಲ ಅದು ಲಾಸ್ಟಿಗೆ. ಅದಕ್ಕೆ ನಾವು ಯಾವಾಗಲೂ ನಮಗೆ ನಾವು ಎಲ್ಲಿಯಾದರೂ ಹೊರಗಡೆ ಹೋದಾಗ ನಾವೇನಾದರೂ ನೋಡ್ತೇವೆ, ನಾವು ಅದನ್ನು ನೋಡಿದಾಗ ನಂಗೆ ಅದು ಬೇಕು, ಇನ್ನೊಂದೇನೋ ನೋಡ್ತೇವೆ ಅದು ಕೂಡ ಬೇಕು. ಈಗ ನೋಡಿ ನಾವೆಲ್ಲಿಯಾದರೂ ಹೊರಗೆ ಹೋಗುವಾಗ ಅಲ್ಲಿ ಮೊಬೈಲ್ ಕಂಡಿತು, ನಂಗೆ ಮೊಬೈಲ್ ಬೇಕು, ನಾನು ಈಚೆ ಏನಾದರೂ ಇದು ಕಂಡಿತು, ಈ ಸಾಮಾನು ಬೇಕು ಆ ಸಾಮಾನು ಬೇಕು ಅದು ಬೇಕು ಇದು ಬೇಕು. ನಾವು ಎಲ್ಲಿಯಾದರೂ ಹೊರಗೆ ಹೋದಾಗ ಹೇಗಾದರೂ ಮಾಡಿ ಹಠ ಮಾಡಿ ಅಮ್ಮ ಅಪ್ಪನ ಹತ್ರ ತಗೊಳ್ತೇವಲ್ಲ ಅದನ್ನು. ಮತ್ತೆ ಅನ್ನಿಸ್ತದೆ ನಮಗೆ, ಇದು ನನಗೆ ಬೇಕಿತ್ತ, ನಾನೇನು ಇದರಲ್ಲಿ ಆಟ ಆಡೋದಿಲ್ಲ ಏನಿಲ್ಲ, ನನಗೆ ಇದು ಬೇಕಿತ್ತ ಅಂತ ಕೇಳ್ತಾನೆ. ಹಾಗಾದರೆ ನಿನಗೆ ಈ ಕಥೆಯಿಂದ ಏನು ಅನ್ನಿಸ್ತದೆ? ನನಗೆ ಈ ಕಥೆಯಿಂದ ನಾವು ಯಾವುದೋ ವಸ್ತು ತಗೊಳ್ಳೋ ಮೊದಲು ಬೇಕೋ ಬೇಡೋ ಅಂತ ಯೋಚಿಸಿ ಮತ್ತೆ ತಗೊಳ್ಬೇಕು. ಹಾಂ ಹೌದು, ನಮಗೆ ಬೇಕೋ ಬೇಡೋ ಅದನ್ನು ಯೋಚಿಸಿ ಮತ್ತೆ ನಾವು ಈ ಏನಾದರೂ ತಗೊಳ್ಳುವಾಗ ನಾವು ಯೋಚಿಸಿ ತಗೊಳ್ಬೇಕು. ನಿನಗೇನು ಅನ್ನಿಸ್ತದೆ? ಹಾಂ, ಈ ಕಥೆ ತುಂಬ ಚೆನ್ನಾಗಿತ್ತು. ಹ್ಞೂ,
ಮುಂದಿನ ಬಾರಿ ಹಾಗಾದ್ರೆ ಇನ್ನೊಂದು ಕಥೆಯೊಂದಿಗೆ ಬರ್ತೇವೆ. ಧನ್ಯವಾದ. Please subscribe to our channel. Click on the bell icon for the latest notification.